ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಛಾಯಾಗ್ರಾಹಕರ ಸಂಘದ ವತಿಯಿಂದ 182ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಈ ವೇಳೆ ಹಲವು ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ, ದಿನಸಿ ಕಿಟ್ ವಿತರಣೆ ಮತ್ತು ಕ್ರಿಕೆಟ್ ಪಂದ್ಯಾವಳಿಗಳ ಬಹುಮಾನ ವಿತರಣೆ ಹಾಗೂ ಛಾಯಾಗ್ರಾಹಕರ ಕುಟುಂಬದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾನವ ಹಕ್ಕುಗಳ ವಿಭಾಗದ ಕೆಎನ್ ರಘು ಮಾತನಾಡಿ, ಛಾಯಾಗ್ರಾಹಕರನ್ನು ನಾನು ಮೊದಲನೇ ವಾರಿಯರ್ಸ್ ಎಂದು ಕರೆಯುವುದಕ್ಕೆ ಇಷ್ಟಪಡುತ್ತೇನೆ. ಕಾರಣ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಮನೆಯಲ್ಲೇ ಇದ್ದು ಎಲ್ಲ ಚಿತ್ರೀಕರಣವನ್ನು ನೋಡಬೇಕಾದರೆ ಛಾಯಾಗ್ರಾಹಕರು ಮತ್ತು ಮಾಧ್ಯಮ ಪ್ರತಿನಿಧಿಗಳ ಪಾತ್ರ ಬಹಳ ಪ್ರಮುಖವಾದದ್ದು ಎಂದು ಹೇಳಿದರು. ಬಂದು 182ನೇ ವಾರ್ಷಿಕೋತ್ಸವ, ಛಾಯಾಗ್ರಾಹಕರ ವಾರ್ಷಿಕೋತ್ಸವ ನಮ್ಮಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ. ಸೊ ಎಲ್ಲ ಭಾಗದ ಒಂದು ಛಾಯಾಗ್ರಹದ ನಮ್ಮ ಸಿಬ್ಬಂದಿಗೆ ಬಂದು ಇವತ್ತು ಆಚರಣೆ ಮಾಡ್ತಾರೆ, ಬಹಳ ಸಂತೋಷ. ಸೊ ಇವತ್ತು ಈ ಮೂಲಕ ನಾವು ಕೇಳ್ಕೊಳ್ಳೋದೇನೆಂದರೆ, ಅವರಿಗೆ ಈ ಒಂದು ಕರೋನಾ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ಒಂದು ಮೂಲಸೌಕರ್ಯಗಳು ಒದಗಿಸ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಮ್ಮ ಒಂದು ಜನಸೇವಾ ಟ್ರಸ್ಟ್ ವತಿಯಿಂದ ಸರಿಸುಮಾರು 100 ಕಿಟ್ಗಳನ್ನು ಅವರಿಗೆ ಇವತ್ತು ವಿತರಣೆ ಮಾಡಿದ್ದೇವೆ. ಆಮೇಲೆ ಸೊ ನಮ್ಮ ಒಂದು ಭಾಗದಲ್ಲಿ ಒಂದು ಕ್ರೀಡಾ ಯೋಜನೆ ನಂಬಿಕೊಂಡಿದ್ದು ಅದರಲ್ಲಿ ಬಂದಿರತಕ್ಕಂಥ ಪ್ರತಿಭೆಗಳಿಗೆ ಇವತ್ತು ಬಹುಮಾನದ ವಿತರಣೆಯನ್ನು ಮಾಡಿರ್ತೇವೆ. ಇದಾದ ನಂತರ ಇಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಅವರ ಮಕ್ಕಳು ಇವತ್ತಿನ ನಾವು ಏನು ಯಾರಿಗೇನು ಕೊಡವೇ ಇಲ್ಲ ಅಂದ್ಬಿಟ್ಟು ಇವತ್ತು ಈ ಸಮಾರಂಭದಲ್ಲಿ ಒಂದು ಬಹುಮಾನ ವಿತರಣೆ ಮಾಡಿರ್ತೇವೆ. ಟಾಪರ್ ಆಗಿ ಬಂದಿರ್ತಾರೆ. ಸೊ ಅದಕ್ಕೆ ನಮಗೆಲ್ಲ ತುಂಬ ಖುಷಿ ಆಗ್ತದೆ. ಸೊ ಆ ಮಕ್ಕಳು ನಾವೇನು ಕಡಿಮೆ ಇಲ್ಲಲ್ಲ ಬೇರೆಯವ್ರಿಗೆ ಅನ್ನೋ ಒಂದು ಉದಾಹರಣೆನ ಇವತ್ತು ನಿರೂಪಣೆ ಮಾಡಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ನಾವು ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ, ಜನಸೇವಾ ಟ್ರಸ್ಟ್ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದಷ್ಟು ನಾವು ಸಹಾಯವನ್ನು ಹೈಯರ್ ಸ್ಟಡೀಸ್ಗೆ ಮಾಡ್ತೀವಿ ಅನ್ನೋ ಮಾಡ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಕಾವ್ಯ ರಘು ಛಾಯಾಚಿತ್ರ ಗ್ರಾಹಕರ ಸಂಘದ ಅಧ್ಯಕ್ಷರು ಪರಮೇಶ್ ಸುಬ್ಬಯ್ಯ, ಹೆಲುವಹಳ್ಳಿ ಎನ್ ರಮೇಶ್, ಬಿ ವಿ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.